ನಿನ್ನೆ ಹೋಟೆಲ್ ರೂಮ್ನಲ್ಲಿ ಏನಾಯ್ತು ಸರ್? ಒಂದು ಚಿಕ್ಕ ತಪ್ಪು ನಡೆದಿದೆ. ದೊಡ್ಡ ತಪ್ಪಲ್ವಾ ಸರ್ ಅದು? ಆ ತಪ್ಪಲ್ಲ, ಬೇರೆ ತಪ್ಪು ನಡೆದಿದೆ. ಬೇರೆ ತಪ್ಪ? ಏನ್ ನಡೀತು ಸರ್? ಇದೇನ್ ಮೀಟಿಂಗ್ ಪವನ್? ಬಂದು ಒಂದ್ ಗಂಟೆ ಆಯ್ತು, ಅವನ್ ಬರ್ತಾನೋ ಸಾಯ್ತಾನೋ ಗೊತ್ತಿಲ್ಲ. ನಿನ್ ಮುಖ ನೋಡ್ಕೊಂಡು ಕೂತ್ಕೋಬೇಕಂದ್ರೆ ಇರಿಟೇಷನ್ ಆಗ್ತಿದೆ. ನಿನಗೆ ಏನೋ ಒಂಥರ ಇದೆ, ನಾನು ಕಂಫರ್ಟ್ ಆಗಿದೆ. ನೀವು ಅಷ್ಟೊಂದು ಆಸೆ ಮಾತಾಡ್ಬೇಡಿ ಹೇಮಾ, ನನ್ನ ಮನಸ್ಸು ನೋವಾಗುತ್ತೆ. ಮೊದಲು ಈ ಕೂಲ್ ಡ್ರಿಂಕ್ಸ್ ತಗೋ, ಆಮೇಲೆ ಕೂಲ್ ಆಗುವಂತೆ. ಚಿಚಿ ಚಿಚಿ ಚಿಚಿ, ನನಗೆ ಕೂಲ್ ಡ್ರಿಂಕ್ಸ್ ಅಂದ್ರೆ ಇಷ್ಟಾನೇ ಇಲ್ಲ. ಐ ಆಮ್ ಆಲ್ವೇಸ್ ಹಾಟ್, ಐ ಲೈಕ್ ಹಾಟ್ ಓನ್ಲಿ. ಹಾಟಾ? ಎಸ್. ನಂಗೆ ಬೇಕಾದ್ರೆ ಕುಡಿದು. ಅದೇ ಏನಂತಿದ್ಯಾ? ಈ ಒಂದ್ಸಲ ಕೂಲ್ ಡ್ರಿಂಕ್ ತಗೋ, ನಿಂಗೆ ಇಷ್ಟವಾಗಬಹುದು. ಕುಡಿದು ತಾನೇ ಗೊತ್ತಾಗೋದು. ಪ್ಲೀಸ್ ಕುಡಿದು ನೋಡು. ತುಂಬಾ ಬೋರ್ ಆಗ್ತಿದೆ ಪವನ್. ಇನ್ನು ಎಷ್ಟೊತ್ತು ಪವನ್? ನಾವಿಬ್ರು ಪಕ್ಕದಲ್ಲಿದ್ದೀವಿ, ಅದಕ್ಕೆ ಪಕ್ಕಕ್ಕೆ ಬಂದ್ಬಿಟ್ವಿ. ಏನು? ಅದೇ, ಅವರು ಡೆಲಿಗೇಟ್ಸ್, ಅವ್ರು ಡೆಲ್ಲಿಯಿಂದ ಬರಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪವನ್, ಪವನ್ ಛ, ನೋಡು ನೋಡು, ಅಷ್ಟೊಂದು ಗಾಬರಿ ಆಗ್ಬಿಡ ಕಣಯ್ಯ. ಆರಂಭದಲ್ಲಿ ಸಚಿನ್ ಸೆಂಚುರಿ ಮಾಡ್ದ, ಸಾನಿಯಾ ಮಿರ್ಜಾ ಒಲಿಂಪಿಕ್ಸ್ಗೆ ಹೋದ್ಲ, ಯಾವ ಫೀಲ್ಡ್ ಅಲ್ಲಾದ್ರೂ ಫೇಲ್ಯೂರ್ ಕಾಮನ್ ಕಣಯ್ಯ. ಫೇಲ್ ಆಗಿ ಸಕ್ಸಸ್ ಆಗ್ಬೇಕಂದ್ರೆ ಏಜ್ ಇರ್ಬೇಕು ನಮ್ಗ. ನೋಡು ಪ್ಲೀಸ್ ಅಜಯ್, ಏ ಸ್ಪೆಕ್ಟರ್ ಬಿಟ್ಬಿಡು, ಹೇಮಾ ಕೇಳಿಸ್ಕೋತಾಳೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು. ತಪ್ಪು ಮಾಡಕ್ಕೆ ಡಿಸೈಡ್ ಆಗಿದೀವಿ ಅಂದ್ರೆ ಅದು ಯಾವ ರೇಂಜ್ ಅಲ್ಲಿ ಮಾಡೋದು ತಪ್ಪೆ. ರೇಂಜ್ ಬದಲಾಯಿಸೋಣ. ಏನದು? ಟೈಮ್ ಬಂದಾಗ ಹೇಳ್ತೀನಿ. ಯಾರ ನನಗೆ ಟಿಕೆಟ್ ಕಳ್ಸಿದ್ದು? ಯಾರು ನನಗೆ ಫ್ಲೈಟ್ ಟಿಕೆಟ್ಸ್ ಬದಲು ಟ್ರೈನ್ ಟಿಕೆಟ್ ಕಳ್ಸಿದ್ ಯಾವನು? ಅವನೇ ಅಲ್ಲಿ ಕೌಂಟರ್ ಕೂತಿದ್ನ. ಅವನೇ. ಏಯ್ ಇವತ್ತು ನೀನು ನಾನು ನೋಡ್ಕೊಳ್ಳೋಣ, ಬಾರೋ. ಕಂಟ್ರೋಲ್ ಯಾಕೆ ಕಿರ್ಚಿಸ್ತಾ ಇದ್ಯಾ? ಏನ್ ಅಸೆಂಬ್ಲಿ ಅನ್ಕೊಂಡ ಕಿರ್ಚೋದಲ್ವೋ? ಆವೇಶದಿಂದ ಬರೋ ಬೆಂಕಿ ಜ್ವಾಲ. ಅಗ್ನಿಗೊಂಡೇನಲ್ಲ, ಇಷ್ಟಕ್ಕೆ ಬೆಂಕಿ ಅಂಟಿಸಿದ ನಮಗ. ಯಾರು ಯಾವನು ಆದ್ರೆ ನಿನ್ನ ಹತ್ರ ಯಾಕೆ ಬರ್ತೀನಿ? ನೀನೆ? ನಾನಾ? ನಾನಾ ಅಂತ ಗೊತ್ತಿಲ್ದ್ರೆ ಕೇಳ್ತಾ ಇದ್ಯಾ? ನೀನೆ? ಏನಿದು ಟ್ರೈನ್ ಟಿಕೆಟ್? ನೀನ್ ಕೆಲ್ಸಿದ್ರೆ ಬಂತು. ಇನ್ನೊಂದ್ ಟಿಕೆಟ್ ತಗೊಂಡ್ ನನ್ ಹಿಂದೆ ಅಂಡಮಾನ್ ಹೋದ್ಲು. ಟ್ರೈನ್ ಅಲ್ಲಿ ಅಂಡಮಾನ್ ಹೆಂಗ್ ಹೋಗ್ತಾಳೋ, ಫ್ಲೈಟ್ ಅಲ್ಲಿ ಹೋದ್ಲು. ಅದನ್ನೇ ಕೇಳ್ತಿರೋದು. ನನ್ನ ಹೆಂಡತಿಗೆ ಫ್ಲೈಟ್ ಟಿಕೆಟ್, ನಂಗೆ ಟ್ರೈನ್ ಟಿಕೆಟ್. ಯಾವ ನನ್ ಮಗ ಕೇಳ್ತಿರೋದು? ಹೇಳು ಹೇಳು, ಇವಾಗ ಹೇಳ್ಬೇಕು ನೀನು. ಹೇಳು ಹೇಳು ಹೇಳು. ನನ್ನ ಗಂಡ ನಿಮ್ ಫ್ಲೈಟ್ ಟಿಕೆಟ್ ತಗೊಂಡು ಅಂಡಮಾನ್ಗೆ ಹೋಗಿದ್ದೇನೆ. ಏನೋ ಇವನ್ ಹೇಳ್ತಿ, ನಿನ್ ಗಂಡ ಜೊತೆ ಅಂಡಮಾನ್ ಹೋಗ್ಬಿಟ್ನ? ಅಯ್ಯೋ ಚಾನ್ಸ್ ಮಿಸ್ ಆಗೋ. ಏನದು ಪಾಪ ಅಂತಿದೆ ಸರ್? ಏನ್ ಸರ್ ಇದು ಅಸಲವಾಗಿ? ನಿಮ್ ಹೆಂಡತಿಯವ್ರ ಗಂಡ ಜೊತೆ ಹೋಗೋದು? ಚಪ್ಪಲಿ ತಗೊಂಡು ಹೊಡಿತೀನಿ ನನ್ನ ಮಗನೇ. ಓಡೋಗೋದೇನೋ ಅವಳು, ಏನು ಗೊತ್ತಿಲ್ಲ. ಪಾಪ ಯಾರ ಜೊತೆ ಹೋಗಿದ್ವ ಅನ್ನೋದು ಪಾಯಿಂಟ್ ಅಲ್ಲ, ಫಸ್ಟ್ ಟೈಮ್ ಹನಿಮೂನ್ಗೆ ಫ್ಲೈಟ್ ಅಲ್ಲಿ ಹೋಗಿದ್ವಾ ಇಲ್ವಾ ಅನ್ನೋದು ಪಾಯಿಂಟ್. ಮದುವೆ ಆಗಿ 4 ವರ್ಷ ಆಗಿದೆ, ನಾನೇ ಏನ್ ಮಾಡಿಲ್ಲ. ನಿನ್ನ ಹೆಂಡತಿ ಏನ್ ಮಾಡ್ತಾನೆ? ನಿನ್ ಬಾಯ್ ಮುಚ್ಚು, ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಸ್ವರ್ಗ ತೋರಿಸ್ತೀನಿ. ಹೌದಾ? ಸ್ವರ್ಗ ತೋರಿಸ್ತೀನಿ ಅಂದ್ರೆ ಅಂಡಮಾನ್ ದೂರ, ಇಲ್ಲಿ ಬೆಂಗಳೂರಲ್ಲಿ ಫ್ಲಾಟ್ ಇದೆ, ಅಲ್ಲಿ ನೋಡ್ಕೊಳ್ಳೋಣ. ಮತ್ತೆ ನಾನು? ಹೇ ಒಂದ್ ಕೆಲಸ ಮಾಡು, ನನ್ನ ಹಿಂದೆ ರಿಟರ್ನ್ ಟಿಕೆಟ್ ಕ್ಯಾನ್ಸಲ್ ಮಾಡು. ಬಂದೆ ಬಂದೆ. ಏನೋ ಗೋಳು ನೋಡ್ದೇನ ಅವ್ರನ್ನ. ಅನ್ಯೋನ್ಯವಾಗಿದೆ ಜೋಡಿ, ಅರಾಜಕದ ಜೋಡಿ. ಅದ್ ಸರಿನೋ, ನಾನೇನ್ ಏಜೆಂಟ ಬ್ರೋಕರ? ಎರಡು ಒಂದೇ ಅಲ್ವಾ? ಯಾವಾಗ ಕೊಡ್ತೀರಾ? ಯಾವಾಗ ಕೊಡ್ತಾರೆ ಹೇಳಿ. ನಿಲ್ಸಿ. ಏನೋ ಇವ್ರಿಗೆ ಇನ್ನೂ ದುಡ್ಡು ಕೊಟ್ಟಿಲ್ವಾ? ಅವ್ರು ಕೇಳ್ತಾರ ಸ್ಯಾಲ್ರೀಸ್ ಅಲ್ಲ, ನಾವು ಅವ್ರು ಕೊಡ್ಬೇಕಾರ. ಅದೇ ಕಣೋ, ನಾಳೆ ಕೊಟ್ಬಿಡು.